ಏನೋ ಏನಿವ್ರೆ, ಇದು ಈ ಸಾರಿ ಫಸಲು ಬಗ್ಗೆ ಏನು ಹೇಳ್ತೀರಿ ನೀವು? ಚೆನ್ನಾಗಿದೆಯಾ? ಅಲ್ಲ, ನಿಮಗೆ ಎಷ್ಟು ವರ್ಷ ಅನುಭವ ಕಾಫಿಯಲ್ಲಿ? ಐದು ವರ್ಷ ಆಯಿತು. ಹಿಂದೆ ನೀವು ಕೆಮಿಕಲ್ಸ್ ಹಾಕಿ ಮಾಡ್ತಾ ಇದ್ರಲ್ಲ ಅಂಗಡಿ ಗೊಬ್ಬರ, ಅಂಗಡಿ ಗೊಬ್ಬರ ಅದಕ್ಕೆ ಈ ವರ್ಷ ಈ ಸರಿ ಪರವಾಗಿಲ್ಲ ಅಂತ ನಾವು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಏನು ಪರವಾಗಿಲ್ಲ, ಯಾವುದ್ರಲ್ಲಿ ಪರವಾಗಿಲ್ಲ ಅಂತ ಹೇಳಿ? ಬೆಳೆಯಲು ಪರವಾಗಿಲ್ಲ, ಗಿಡನೂ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಫಸಲು ಸ್ವಲ್ಪ ಐತೆ, ಚೆನ್ನಾಗಿ ಫಸಲು ಚೆನ್ನಾಗೈತೆ. ಅಂದರೆ ಎಷ್ಟು ಪರ್ಸೆಂಟ್ ಹೋದ ಸಾರಿಗಿಂತ ಈ ಸಾರಿ ನೀವು ಚೆನ್ನಾಗಿದೆ ಅಂತ ಹೇಳ್ಬೋದು? ಒಂದು ಅರ್ಧ ಪರ್ಸೆಂಟ್ ಚೆನ್ನಾಗೈತೆ. ಅಂದರೆ ಫಿಫ್ಟಿ ಪರ್ಸೆಂಟ್ ಆದರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸರಿ ಬರುತ್ತಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು. ಹೋದ ವರ್ಷ ಕ್ರಾಪ್ ಚೆನ್ನಾಗಿತ್ತ? ಕಾಫಿ ಇತ್ತು, ಇದಕ್ಕಿಂತ ಸ್ವಲ್ಪ ಇದಿಷ್ಟಿತ್ತು, ಇಷ್ಟಿತ್ತಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು. ಈ ವರ್ಷ ಸ್ವಲ್ಪ ಫಸಲು ಜಾಸ್ತಿ ಇದೆ. ಕ್ವಾಲಿಟಿಯಲ್ಲಿ ಏನು ಹೇಳ್ತೀರಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ? ದಪ್ಪ. ಹಾಂ, ಅದೇ ದಪ್ಪ ಐತೆ. ಇದು ದಪ್ಪ ಇದೆಯಾ? ದಪ್ಪ ಇದೆ. ಹಾಂ ಹಾಂ. ಎಲೆಗಳಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ? ಇಲ್ಲ. ರೋಗದ ಸಮಸ್ಯೆಗಳೇನಾದ್ರು ಹೆಚ್ಚಿಗೆ ಇದೆಯಾ? ಇಲ್ವಾ? ಬೋರ್ಡು ಮಾಡಿದ್ದೀರಾ? ಬೋರ್ಡು ಬೋರ್ಡು ಸ್ಪ್ರೇ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ಕೊಟ್ಟಿಲ್ಲ. ಯಾವುದು ಏನೂ ಕೊಟ್ಟಿಲ್ಲ? ಕೊಟ್ಟಿಲ್ಲ, ಇಲ್ಲ. ಹಂಗಾರೆ ಡಾಕ್ಟರ್ ಸಾಹೇಬ್ ಬಿಟ್ಟರೆ ಏನೂ ಹಾಕಿಲ್ಲ? ಏನೂ ಹಾಕಿಲ್ಲ, ಸ್ಪ್ರೇ ಇಲ್ಲ, ಏನಿಲ್ಲ. ಹಾಂ ಹಾಂ. ನಿಮ್ಗೆ ಏನೋ ಕೆಲಸ ಕಡಿಮೆ ಆಗೋಯ್ತು. ಪ್ಯಾಟಿಗೆ ಹೋಗಿ ತರಕಾರಿ ತರಬೇಕು. ಆಮೇಲೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ಪೆಪ್ಪರ್ ಮೆಣಸು ಹೋದ ವರ್ಷ ಇತ್ತು, ಚೆನ್ನಾಗಿತ್ತು. ಇಲ್ಲಿ ಅಲ್ಲ, ಹೋದ ವರ್ಷನೂ ಫಸಲು ಬಂದಿತ್ತು. ಮೆಣಸು ಕೆಲ ಸಣ್ಣ ಕಾಳೆಲ್ಲ ಇತ್ತಲ್ಲ, ಆ ಒಟ್ಟು ಕಾಳೆಲ್ಲ ಇತ್ತಿಲ್ಲ. ಹಾಂ, ಚೆನ್ನಾಗಿತ್ತು. ಅಲ್ಲ, ಇದು ಆದ್ರೆ ಈಗ ಬಂದಿರೋದು ಉದ್ದ ಉದ್ದ ಐತೆ. ಐತಾ? ಐತೆ, ಐತೆ. ಹಾಂ ಹಾಂ. ಆ್ಯಕ್ಚುಲಿ ಹೋದ ವರ್ಷ ಚೆನ್ನಾಗಿ ಬಂದಿತ್ತಲ್ವಾ? ಈ ಸಾರಿ ಕಡಿಮೆ ಆಗಬೇಕಿತ್ತಲ್ಲ? ಕಡಿಮೆ ಆಗಬೇಕಾಯ್ತು. ಅಷ್ಟೇ ಇದೆಯಾ? ಏನು ನಿಮಗೆ ಇಷ್ಟು ವರ್ಷಗಳಲ್ಲಿ ಬರದೇ ಇರೋದು, ಈ ಸಾರಿ ಬಂದಿದೆ ಅಂದರೆ ಏನು ಕಾರಣ? ಡಾಕ್ಟರ್ ಸಾಹೇಬ್ ಒಳ್ಳೇದಿದೆ ಅಂತ ಅರ್ಥ ಆಗಿದೆಯಾ? ಹಾಂ ಹಾಂ ಹಾಂ. ಅಲ್ಲ, ಇದನ್ನು ಸತ್ಯ ಅಂತ ನಂಬೋದಾ? ನಾವು ನಂಬ್ಕೊಂಡಿದ್ದೀವಿ. ಹಾಂ, ನಾನು ಹೇಳೋದು ಹಾಂ ನಂಬೋದು. ಯಾಕಂದರೆ ನೀವು ರೈತರೇ, ಎಲ್ಲರೂ ರೈತರೇ. ನಿಮಗೆ ನಂಬಿಕೆ ಇದ್ದಾಗ ಇನ್ನೊಬ್ಬ ರೈತರಿಗೂ ನಂಬಿಕೆ ಬರ್ತದೆ. ಒಂದಾಯ್ತು, ನಂಬಿಕೆ ಐತೆ. ಹಾಂ. ಆಮೇಲೆ ತೋಟದಲ್ಲಿ ಇದೇ ಅಲ್ಲದೆ ಬೇರೆ ಬೇರೆ ಗಿಡಗಳೆಲ್ಲ ಏನೋ ಯಾವ ಥರ ಬದಲಾವಣೆಗಳಿವೆ? ಗಿಡ ಹೂವಿನ ಗಿಡ ಬದಲಾವಣೆ ಆಗಿದೆ. ಆಗಿದೆ, ಹೂವು ಫಸ್ಟ್ ಜಾಸ್ತಿ ಬರುತ್ತೆ, ವರ್ಷ ಎಲ್ಲ ಬರುತ್ತೆ. ಇಲ್ಲಿ ನಾವಿಲ್ಲಿ ಹಾಕೊಂಡಿದ್ದೀವಿ ಮನೆ ಮುಂದೆ, ಇಲ್ಲಿ ನಮ್ಮ ಗೌರ್ ಮನೆ ಹಾಕವ್ರೆ, ಅವೆಲ್ಲ ಹೂವು ಬಿಡ್ತಾನೆ ಇರ್ತವೆ. ಅವಾಗ ದಿನ ಬಿಡವು, ಸ್ವಲ್ಪ ದಿನ ಹೋಗೋದು. ಈ ಎನಿ ಟೈಮ್ ಬಿಡ್ತಾ ಇದಾವು. ಹೌದಾ? ಕಿತ್ಲೆ ಕಿತ್ಲೆ. ಆಮೇಲೆ ಈ ಕಿತ್ಲೆ ಕಿತ್ಲೆ ಫಸ್ಟ್ ಚೆನ್ನಾಗೈತೆ, ಅದು ಈ ವರ್ಷ ನಮಗೆ ಗೊತ್ತಾಗಬೇಕು. ಈ ಸರಿ ಹಾಕಿರೋದಲ್ಲ, ಈ ಸರಿ ನೋಡೋದು ಗೊತ್ತಾಗುತ್ತೆ. ಅಲ್ಲ, ಗಿಡಗಳ ಕಲರು ಬೆಳವಣಿಗೆ ಚೆನ್ನಾಗಿದೆ. ಅವುಗಳಲ್ಲೆಲ್ಲ ಏನು ಹೇಳ್ತೀರಿ? ಚೆನ್ನಾಗಿದೆ, ಹಸಿರಾಗಿ ಚೆನ್ನಾಗಿದೆ. ಸೊ ಇದು ನೀವೇನಾದ್ರು ಈ ಸರ್ಕಾರಿ ಗೊಬ್ಬರ ಹಾಕಿದರೆ ಇಷ್ಟೊತ್ತಿಗೆ ಎಷ್ಟು ಹಾಕಬೇಕಾಗಿತ್ತು? ಎಷ್ಟು ಸಾರಿ ಹಾಕಬೇಕಾಗಿತ್ತು? ಎರಡು ಸಾರಿ ಹಾಕ್ತಾರೆ. ಇಷ್ಟೊತ್ತಿಗೆ ಎರಡು ಸಾರಿ ಹಾಕಬೇಕಾಗಿತ್ತು. ಅಷ್ಟು ಚೆನ್ನಾಗಿ ಮತ್ತಿನ್ನೊಂದು ಸಾರಿ ಹಾಕಬೇಕಾಗಿತ್ತು? ಇಲ್ಲ, ಮತ್ತೆ ಎರಡೇ ಸಾರಿ ಹಾಕ್ತಿದ್ದೆ. ಹಾಂ, ಸ್ವಲ್ಪ ಜಾಸ್ತಿ ಜಾಸ್ತಿ ಎರಡು ಸಾರಿ ಹಾಕ್ತಿದ್ದೆ. ಸ್ಪ್ರೇ ಎರಡು ಸಾರಿ ಮಾಡಬೇಕಿತ್ತು. ಇವಾಗ ಎರಡೂ ಉಳಿತು. ಹಾಂ ಹಾಂ. ಭೂಮಿ ಹೆಂಗೆ, ಮೆದುವಾಗಿ ಮೃದುವಾಗಿದೆಯಾ? ಚೆನ್ನಾಗಿದೆಯಾ? ಎರೆಹುಳನೂ ಒಂಥರ ಸಣ್ಣದಾಗಿ ಬರುತ್ತೆ. ನಮ್ಮ ಪರೀಕ್ಷೆ ಮಾಡಿದ್ರು, ನಾವು ನೋಡಿದ್ವು ಅದನ್ನ. ಹಾಂ ಹಾಂ.